ನಮಸ್ಕಾರ ಸ್ನೇಹಿತರೆ ಪ್ರಚಲಿತ ವಿದ್ಯಮಾನಗಳ ಸಂಚಿಕೆಯನ್ನು ಅಧ್ಯಯನ ಮಾಡ್ತಾ ಇದ್ದೇವೆ ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಆ್ಯಪ್ನ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಭಾರತದ ದೊಡ್ಡ ಆನ್ಲೈನ್ ಕಲಿಕಾ ವೇದಿಕೆಯಾಗಿ ಅಕಾಡೆಮಿ ಆ್ಯಪ್ ಹೊರಹೊಮ್ಮಿದೆ ಅಂತಕ್ಕಂಥದ್ದು ಇಲ್ಲಿ ಕನ್ನಡದಲ್ಲಿ ಮೂವತ್ತಕ್ಕಿಂತಲೂ ಅಧಿಕ ಎಜುಕೇಟರ್ಸ್ನಿಂದ ಕರ್ನಾಟಕ ಸರ್ಕಾರ ನಡೆಸಕ್ಕಂಥ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯನ್ನು ಒಂದು ವೇದಿಕೆಯಲ್ಲಿ ಮಾಡ್ಕೊಳ್ಬೋದಾಗಿದೆ ಇಲ್ಲಿ ಇರ್ತಕ್ಕಂಥ ವಿಶೇಷತೆಗಳನ್ನ ನೋಡೋದಾದರೆ ದೆಹಲಿ ಮತ್ತು ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಇರುತ್ತೆ ಫೀಲ್ ಲೈಕ್ ಯು ಆರ್ ಇನ್ ದ ರೈಟ್ ಇನ್ ದ ಕ್ಲಾಸ್ ರೂಮ್ ಅಂತಕ್ಕಂಥದ್ದು ಅಂದರೆ ನೀವು ತರಗತಿಯಲ್ಲಿ ನಿಂತಿರಿ ಅಂತಕ್ಕಂಥ ಭಾವನೆ ಉಂಟಾಗುತ್ತೆ ಕಾನ್ಸೆಪ್ಟ್ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ ಪರಿಕಲ್ಪನೆ ಆಧಾರಿತ ಒಂದು ರಸ್ಪ್ರಶ್ನೆ ಕಾರ್ಯಕ್ರಮಗಳು ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ನೀವು ಪರಿಹರಿಸ್ಕೊಳ್ಬೋದು ಡಿಟೇಲ್ಡ್ ಟೆಸ್ಟ್ ಸಿರೀಸ್ ಇರುತ್ತೆ ವಿವರಣಾತ್ಮಕವಾದಂಥ ಟೆಸ್ಟ್ ಸಿರೀಸನ್ನು ಕಂಡಕ್ಟ್ ಮಾಡಲಾಗುತ್ತೆ ಫ್ಲೆಕ್ಸಿಬಲ್ ಶೆಡೂಲ್ ಇರುತ್ತೆ ಇನ್ನು ಅನ್ಲಿಮಿಟೆಡ್ ಪ್ರಾಕ್ಟೀಸ್ ಆ್ಯಂಡ್ ಕ್ಲಾಸಸ್ ಇರುತ್ತೆ ಲರ್ನ್ ಎನಿ ಟೈಮ್ ಎನಿವೇರ್ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ನೀವು ಕಲಿಯಬೋದಾಗಿದೆ ವಿತ್ ದ ಎಜುಕೇಟರ್ಸ್ ಅಂದರೆ ಉನ್ನತ ಪ್ರತಿಭಾನ್ವಿತ ಶಿಕ್ಷಕರೊಂದಿಗೆ ನೀವು ಚಾರ್ಟನ್ನು ಕೂಡ ನಡೆಸ್ಬೋದಾಗಿದೆ ಜೊತೆಗೆ ಅವರು ನೀಡಿದಂಥ ನೋಟ್ಸನ್ನು ಕೂಡ ಪಡ್ಕೊಳ್ಬೋದಾಗಿದೆ ಆಕ್ಸಸ್ ಆಫ್ ಎಜುಕೇಟರ್ ನೋಟ್ಸ್ ಅಂತಕ್ಕಂಥದ್ದು ಎಸ್ ಮುಂದಿನ ವಿಷಯಕ್ಕೆ ಹೋಗೋದಾದ್ರೆ ಸ್ನೇಹಿತರೆ ಯಾರೆಲ್ಲ ನಿಮಗೆ ಇಲ್ಲಿ ಕೋಚ್ ಮಾಡ್ತಾರೆ ಅಂತಕ್ಕಂಥ ನೋಡೋದಾದರೆ ಕೆ ಎಸ್ ಟಾಪರ್ಸ್ ಇರ್ತಾರೆ ಐ ಎಸ್ ಆ್ಯಂಡ್ ಕೆ ಎಸ್ ಇಂಟ್ರೂ ಅಟೆಂಡ್ ಮಾಡಿದಂಥ ಕ್ಯಾಂಡಿಡೇಟ್ಸ್ ಅದ ಅದ್ರ ಜೊತೆಗೆ ಎಕ್ಸ್ಪೀರಿಯನ್ಸ್ ಸಬ್ಜೆಕ್ಟ್ ಎಕ್ಸ್ಪೋರ್ಟ್ಸ್ ಇಲ್ಲಿ ಇರ್ತಾರೆ ಇನ್ನು ಈ ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಈ ಎಜುಕೇಟ್ಸ್ನ ಪರಿಚಯವನ್ನು ಮಾಡ್ಕೊಳ್ಬೋದಾಗಿದೆ ಅಂತಕ್ಕಂಥದ್ದು ಎಸ್ ಮುಖ್ಯವಾದಂಥ ವಿಷಯಕ್ಕೆ ಹೋಗೋದಾದರೆ ಸ್ಟಡಿ ಫ್ರಮ್ ಹೋಮ್ ಮನೆಯಲ್ಲೇ ಕುಳಿತುಕೊಂಡು ಅಧ್ಯಯನವನ್ನು ಮಾಡ್ಬೋದು ನಿಮ್ಮ ಭವಿಷ್ಯತ್ತಿನ ದೃಷ್ಟಿಯಿಂದ ನೀವು ಹದಿನೆಂಟು ರೂಗಳನ್ನು ಇಲ್ಲಿ ಪ್ರತಿನಿತ್ಯ ಖರ್ಚು ಮಾಡಬೇಕಾಗತ್ತೆ ಅದು ಕೆ ಪಿ ಸಿಯ ಸ್ಪರ್ಧಾತ್ಮಕ ಪರೀಕ್ಷೆಯ ವಿಡಿಯೋ ಟೆಸ್ಟ್ ಆಫ್ ಸಿರೀಸ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಹಾಗೂ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗಿರ್ಬೋದು ಇದೆಲ್ಲವುಗಳನ್ನು ಒಳಗೊಂಡಿರುತ್ತೆ ಅದು ಏನಂದರೆ ನಿಮಗೆ ಬೇಕಾದಂಥ ಒಂದು ಇನ್ಸ್ಟಾಲ್ಮೆಂಟ್ ಮೇಲೆ ನೀವು ಸೇರ್ಕಬಹುದಾಗಿದೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಅಂತಕ್ಕಂಥದ್ದು ಸ್ಟ್ರಕ್ಚರ್ಡ್ ವಿನಿತ್ವವಾದಂಥ ಮತ್ತು ವ್ಯವಸ್ಥಿತವಾದಂಥ ವಿನ್ಯಾಸಗೊಳಿಸಿದಂಥ ಒಂದು ಕಲಿಕೆ ಇಲ್ಲಿ ಸಾಗುತ್ತೆ ಇ ಎಮ್ ಐ ಪೇಮೆಂಟ್ ಆಪ್ಷನ್ ಕೂಡ ಇಲ್ಲಿ ನಿಮಗೆ ಕೊಡಲಾಗಿದೆ ಭಾರತದ ಅತಿ ದೊಡ್ಡ ಕಲಿಕಾ ವೇದಿಕೆ ಆ್ಯಪನ್ನು ಈಗಲೇ ಪ್ಲೇಸ್ಟೋರ್ಗೆ ಹೋಗಿ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತೇಳಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಫಸ್ಟ್ ಫೇಸ್ ಈ ರೀತಿ ಇಲ್ಲಿ ಮೊದಲನೇದಾಗಿ ತ್ರೀ ಮಂತ್ಸ್ ಕೋರ್ಸಸ್ಗೆ ನೀವು ಫೀಸನ್ನ ನೋಡ್ಬೋದು ಸಿಕ್ಸ್ ಮಂತ್ಸ್ ನೋಡ್ಬೋದು ಒನ್ ಮಂತ್ ನೋಡ್ಬೋದು ಜೊತೆಗೆ ಟ್ವೆಲ್ವ್ ಮಂತ್ಸ್ ಟ್ವೆಲ್ ಮಂತ್ಸ್ಗೆ ಫೈವ್ ಏಯ್ಟಿ ತ್ರೀದ ಫೀಸಲ್ಲಿ ಜೊತೆಗೆ ಅದಕ್ಕೆ ಟೆನ್ ಪರ್ಸೆಂಟ್ ಡಿಸ್ಕೌಂಟನ್ನು ನೀವೇನಾದರೂ ಸೇರಿಸಿದ್ರೆ ಅತ್ಯಂತ ಕಡಿಮೆ ಬೋಧನಾ ವೆಚ್ಚದಲ್ಲಿ ನೀವು ಯಶಸ್ವಿಯಾಗಿ ಕಲಿಕೆಯನ್ನು ನೀವು ಮುಂದುವರ್ಸ್ಬೋದಾಗಿದೆ ಹಾಗಾದರೆ ಆ ಒಂದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಗಾಗಿ ಐ ಎಮ್ ಎಮ್ ಎಸ್ ಎ ಬಿ ಈ ಒಂದು ರೆಫರಲ್ ಕೋಡನ್ನು ಬಳಸಿದ್ದಾದರೆ ನೀವು ಏನಾಗ್ಬೋದು ಇದರ ಡಿಸ್ಕೌಂಟನ್ನು ಪಡಿಬೋದು ಇನ್ನು ಯಾರಿಗೆಲ್ಲ ರೆಫರಲ್ ಕೋಡ್ಗೆ ಒಂದು ಸಿಗ್ತಾಯಿಲ್ಲ ಅವರು ಕಮೆಂಟ್ಸ್ ಮುಖಾಂತರ ತಿಳಿಸ್ಬೇಕು ನಂತರದಲ್ಲಿ ಅವರಿಗೆ ಪರಿಹಾರವನ್ನು ಸೂಚಿಸಲಾಗುತ್ತೆ ಮುಂದಿನದಾಗಿ ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರ ಇಲ್ಲಿ ನಮ್ಮ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನೋಡೋದಾದ್ರೆ ನನ್ನ ಹೆಸರು ಶ್ರೀ ಮಾಂಸ ಮುಲ್ತಾನಿ ಅಂತೇಳಿ ನನ್ನ ಶೈಕ್ಷಣಿಕ ವಿದ್ಯಾರ್ಹತೆ ಡಿ ಎಡ್ ಬಿ ಎಡ್ ಎಮ್ ಎ ಆಗಿದೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಪತ್ರಕ್ಕೆ ಮೂರು ಬಾರಿ ತಿರುಗಡೆಯನ್ನು ಗೊಳಿಸಿದ್ದೇನೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಥಮ ಮತ್ತು ದ್ವಿತೀಯ ಪತ್ರಕ್ಕೆ ಎರಡು ಬಾರಿ ಇತಿಹರ್ಗಡೆಯನ್ನು ಹೊಂದಿದ್ದೇನೆ ಅದ್ರ ಜೊತೆಗೆ ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸತಕ್ಕಂಥ ಸಿವಿಲ್ ಮತ್ತು ಡಿ ಆರ್ ಪರೀಕ್ಷೆಯಲ್ಲಿ ಲಿಖಿತ ಪರೀಕ್ಷೆ ಮಾತ್ರ ಅದು ಒಂದು ಬಾರಿ ತೇರ್ಗಡೆ ನಾವು ಹೊಂದಿದ್ದೆ ತದನಂತರದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಲಬುರಗಿ ಜಿಲ್ಲೆಗೆ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಅರ್ಹತಾ ಒಂದು ಅಂಕವನ್ನು ಪಡೆದಿದ್ದೆ ತದನಂತರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಳ್ಳಾರಿ ಜಿಲ್ಲೆಗೆ ಒಂದು ಅರ್ಹತಾ ಅಂಕ ಪಡೆದಂಥ ಅನುಭವ ನನ್ನ ಹತ್ರ ಇದೆ ಅಂತಕ್ಕಂಥದ್ದು ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಈ ರೀತಿಯಾಗಿದೆ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನ್ನು ಯಾವಾಗ ಮಂಡಿಸಲಾಗುತ್ತದೆ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನ್ನು ಯಾವಾಗ ಮಂಡಿಸಲಾಗುತ್ತದೆ ನಿಮ್ಮ ಆಯ್ಕೆಗಳು ಜನವರಿ ಮೂವತ್ತೊಂದು ಫೆಬ್ರವರಿ ಒಂದು ಫೆಬ್ರವರಿ ಎರಡು ಫೆಬ್ರವರಿ ಐದು ಎಸ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಟು ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತರ ಫೆಬ್ರವರಿ ಒಂದರಂದು ಕೇಂದ್ರ ಬಜೆಟ್ ಮಂಡಿಸಲಾಗ್ತದೆ ಹಾಗಾದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದರ ಬಜೆಟ್ನ ಈಗಾಗಲೇ ಮಂಡನೆ ಮಾಡಲಾಗಿದೆ ಅಂತಕ್ಕಂಥದ್ದು ಬಜೆಟ್ ಅಧಿವೇಶನ ಜನವರಿ ಮೂವತ್ತೊಂದರಿಂದ ಪ್ರಾರಂಭವಾಗ್ತದೆ ಅಂತಕ್ಕಂಥದ್ದು ಏಪ್ರಿಲ್ ಮೂರರವರೆಗೆ ಎರಡು ಹಂತಗಳಲ್ಲಿ ಇದು ನಡೀತದೆ ಅರ್ಥ ಆಗಿದೆ ಅನ್ಕೋತೀನಿ ಮುಂದಿನ ಪ್ರಶ್ನೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಖರೀದಿದಾರರ ಗ್ಯಾರಂಟಿ ಯೋಜನೆಯೊಂದಿಗೆ ಹೊಸ ಒಂದು ವಸತಿ ಬಿಲ್ಡರ್ ಹಣಕಾಸನ್ನು ಪ್ರಾರಂಭಿಸಿದೆ ಅಂತಕ್ಕಂಥದ್ದು ಖರೀದಿದಾರರ ಗ್ಯಾರಂಟಿ ಯೋಜನೆಯೊಂದಿಗೆ ಹೊಸ ವಸತಿ ಬಿಲ್ಡರ್ ಹಣಕಾಸನ್ನು ಪ್ರಾರಂಭಿಸಿದೆ ಅದು ಯಾವುದು ನಿಮ್ಮ ಆಯ್ಕೆಗಳಲ್ಲಿ ಆರ್ ಬಿ ಐ ಎಸ್ ಬಿ ಐ ಒ ಮತ್ತು ಬಿ ಓ ಬಿ ಐ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಬಿ ಯಾವುದು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೈಟ್ ಆಪ್ಷನ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ಸರಿಯಂಥ ಉತ್ತರ ಎರಡು ಸಾವಿರದ ಇಪ್ಪತ್ತು ಜನವರಿ ಎಂಟರಂದು ಭಾರತೀಯ ರಿಯಲ್ ಎಸ್ಟೇಟ್ ಕ್ಷೇತ್ರವನ್ನು ಪುನರುಜ್ಜೀವನಗೊಳಿಸೋದರ ಸಲುವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೆಸಿಡೆನ್ಷಿಯಲ್ ಬಿಲ್ಡರ್ ಫೈನಾನ್ಸ್ ವಿತ್ ಬೈಯರ್ ಗ್ಯಾರಂಟಿ ಯಾವುದು ರೆಟಿ ರೆಸಿಡೆನ್ಷಿಯಲ್ ಬಿಲ್ಡರ್ ಫೈನಾನ್ಸ್ ವಿತ್ ಬಯರ್ ಗ್ಯಾರಂಟಿ ಯೋಜನೆಯನ್ನು ಪ್ರಾರಂಭಿಸಿತು ಈ ಯೋಜನೆಯಡಿಯಲ್ಲಿ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆ ಬ್ಯಾಂಕ್ನಿಂದ ಗೃಹ ಸಾಲ ಪಡೆಯುವ ಗ್ರಾಹಕರಿಗೆ ಆಯ್ದ ವಸತಿ ಯೋಜನೆಗಳನ್ನು ಪೂರ್ಣಗೊಳಿಸುವ ಗ್ಯಾರಂಟಿ ಇದು ನೀಡ್ತದೆ ಎಸ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತರ ಪೆನಂಬಲ್ ಚಂದ್ರಗ್ರಹಣ ಯಾವಾಗ ಸಂಭವಿಸಿತು ಅಂತ ಕೇಳಿದ್ದಾನೆ ಎರಡು ಸಾವಿರದ ಇಪ್ಪತ್ತರ ಪೆನಂಬ್ರಲ್ ಒಂದು ಚಂದ್ರಗ್ರಹಣ ಯಾವಾಗ ಸಂಭವಿಸಿತು ನಿಮ್ಮ ಆಯ್ಕೆಗಳು ಜನವರಿ ಹದಿನೈದು ಜನವರಿ ಹತ್ತು ಜನವರಿ ಹದಿನೆಂಟು ಜನವರಿ ಇಪ್ಪತ್ತೆರಡು ಈ ರೀತಿಯಂಥ ಪ್ರಶ್ನೆಗಳು ಬರ್ಬೋದು ಸರಿ ಉತ್ತರ ಯಾವುದು ಯಾವ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಜನವರಿ ಹತ್ತು ಯಾವುದು ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತರ ಮೊದಲ ಚಂದ್ರಗ್ರಹಣವು ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತರಂದು ಗೋಚರ ಆಗ್ತದೆ ಪೆನಂಬ್ರಾಲ್ ಚಂದ್ರಗ್ರಹಣವು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಯಾವುದು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಅಥವಾ ಯುನೈಟೆಡ್ ಕಿಂಗ್ಡಮ್ ಅಂತೇಳಿ ಕರಿತೀವಿ ಯುನೈಟೆಡ್ ಸ್ಟೇಟ್ಸ್ ಹೊರತುಪಡಿಸಿ ಏಷ್ಯಾ ಯುರೋಪ್ ಮತ್ತು ಆಫ್ರಿಕಾದ ಇತರ ದೇಶಗಳಲ್ಲಿ ಇದು ಗೋಚರ ಆಗಿದೆ ಇನ್ನು ಮುಂದಿನ ಪ್ರಶ್ನೆ ಲೇಝರ್ ಆಧಾರಿತ ವೈಮಾನಿಕ ರಕ್ಷಣಾ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಪ್ರಶ್ನೆ ಲೇಸರ್ ಆಧಾರಿತ ವೈಮಾನಿಕ ರಕ್ಷಣಾ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ನಿಮ್ಮ ಆಯ್ಕೆಗಳು ಇಸ್ರೇಲ್ ಉತ್ತರ ಕೊರಿಯಾ ಇಸ್ರೇಲ್ ಸಾರಿ ಇರಾನ್ ಆಮೇಲೆ ಟರ್ಕಿ ಅಂದರೆ ನಾಲ್ಕು ಆಯ್ಕೆಗಳಿವೆ ಮೊದಲನೇ ಆಯ್ಕೆ ಇರಾನ್ ಉತ್ತರ ಕೊರಿಯಾ ಇಸ್ರೇಲ್ ಮತ್ತು ಟರ್ಕಿ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಸಿ ಇಸ್ರೇಲ್ ಇಸ್ರೇಲ್ ರಕ್ಷಣಾ ಸಚಿವಾಲಯವು ಜನವರಿ ಎಂಟು ಎರಡು ಸಾವಿರದ ಇಪ್ಪತ್ತರಂದು ತಂತ್ರಜ್ಞಾನದಲ್ಲಿ ಪ್ರಗತಿ ಸಾಧಿಸಿದ್ದು ಲೇಸರ್ ಆಧಾರಿತ ವೈಮಾನಿಕ ರಕ್ಷಣಾ ವ್ಯವಸ್ಥೆಯನ್ನು ರಚಿಸಲಾಗಿದೆ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಿದೆ ಪ್ರಶ್ನೆ ಸಂಖ್ಯೆ ಐದು ಮಹತ್ವಪೂರ್ವ ಪ್ರಶ್ನೆ ಪ್ರವಾಸಿ ಭಾರತೀಯ ದಿವಸ ಅನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ಪ್ರವಾಸಿ ಭಾರತೀಯ ದಿವಸ ಅನ್ನು ಪ್ರತಿ ವರ್ಷ ಯಾವಾಗ ಆಚರಿಸಲಾಗುತ್ತದೆ ನಿಮ್ಮ ಆಯ್ಕೆಗಳು ಜನವರಿ ಒಂಬತ್ತು ಜನವರಿ ಎಂಟು ನಂತರದಲ್ಲಿ ಜನವರಿ ಏಳು ಜನವರಿ ಆರು ಸರಿ ಉತ್ತರ ಯಾವುದು ಎಸ್ ಸ್ನೇಹಿತರ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಜನವರಿ ಒಂಬತ್ತು ಪ್ರವಾಸಿ ಭಾರತೀಯ ಒಂದು ದಿವಸವನ್ನು ಪ್ರತಿ ವರ್ಷ ಜನವರಿ ಒಂಬತ್ತರಂದು ಏನು ಮಾಡ್ತಾರೆ ಅಂದರೆ ಆಚರಿಸಲಾಗ್ತದೆ ಯಾಕೆ ಮತ್ತು ಯಾರ ಸ್ಮರಣಾರ್ಥ ಅಂತಕ್ಕಂಥದ್ದು ನೋಡೋದಾದರೆ ಸಾವಿರದ ಒಂಬೈನೂರ ಹದಿನೈದು ಸಾವಿರದ ಒಂಬೈನೂರ ಹದಿನೈದು ಜನವರಿ ಒಂಬತ್ತರಂದು ಸಾವಿರದ ಒಂಬೈನೂರ ಹದ ಹದಿನೈದು ಜನವರಿ ಒಂಬತ್ತರಂದು ಮಹಾತ್ಮ ಗಾಂಧೀಜಿ ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಶಾಶ್ವತವಾಗಿ ಮರಳಿದ ಒಂದು ಸ್ಮರಣಾರ್ಥ ಪ್ರವಾಸಿ ಭಾರತೀಯ ದಿವಸವನ್ನು ಪ್ರತಿ ವರ್ಷ ಜನವರಿ ಒಂಬತ್ತರಂದು ಆಚರಣೆ ಮಾಡಲಾಗತ್ತೆ ಈ ದಿನದ ಮೊದಲ ಆಚರಣೆ ಯಾವಾಗ ಪ್ರಾರಂಭ ಆಗಿತ್ತು ಎರಡು ಸಾವಿರದ ಮೂರರಲ್ಲಿ ಪ್ರಾರಂಭ ಆಗಿತ್ತು ಮಹಾತ್ಮ ಗಾಂಧೀಜಿಯವರು ಸಾವಿರದ ಒಂಬೈನೂರ ಹತ್ತೊಂಬತ್ತರಂದು ಹಿಡ್ಕೊಂಡು ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ನೇರ ನಾಯಕತ್ವವನ್ನು ವಹಿಸಿದ್ರು ಅಂತಕ್ಕಂಥದ್ದು ಇವರ ಒಂದು ಜೀವನದ ಮೇಲೆ ಟು ದಿ ಲಾಸ್ಟ್ ಆಗಿರ್ಬೋದು ಇದು ಜಾನ್ ಅವರ ಕೃತಿ ಇದು ಕೂಡ ಬರ್ಬೋದು ಕೊನೆಯ ತನಕ ಅಂತೇಳಿ ಕನ್ನಡದಲ್ಲಿ ಕರೀತಾರೆ ಲಿಯೋನ ಟಾಲ್ಸೈಟ್ ಅವರ ಟಾಲ್ಸ್ಟೈಟ್ ಅವರ ಒಂದು ಕೃತಿ ಆಗಿರ್ಬೋದು ನಂತರದಲ್ಲಿ ಸತ್ಯ ಹರಿಚಂದ್ರ ನಾಟಕ ಆಗಿರ್ಬೋದು ಈ ಒಂದು ಎಲ್ಲ ಅಂಶಗಳು ಯಾರಂದರೆ ಮಹಾತ್ಮ ಗಾಂಧೀಜಿಯವರ ಜೀವನದ ಮೇಲೆ ಪ್ರಭಾವ ಬೀರ್ತವೆ ಇವರ ಒಂದು ಆತ್ಮಚರಿತ್ರೆ ಹೆಸರು ನನ್ನ ಸತ್ಯಾನ್ವೇಷಣೆಯ ಗುರಿ ಅಂತಕ್ಕಂಥದ್ದು ಮೈ ಎಕ್ಸ್ಪ್ರಿಮೆಂಟ್ ವಿತ್ ಟ್ರೂತ್ ಅಂತಕ್ಕಂಥದ್ದು ಇವರ ಆತ್ಮಚರಿತ್ರೆಯ ಹೆಸರಾಗಿದೆ ಇನ್ನು ಇವರಿಗೆ ಮಹಾತ್ಮ ಅಂತೇಳಿ ಯಾರು ಕರೆದ್ರು ರವೀಂದ್ರನಾಥ್ ಠ್ಯಾಗೂರ್ ಅವರು ಕರೀತಾರೆ ರವೀಂದ್ರನಾಥ್ ಠ್ಯಾಗೂರ್ ಅವರು ಅಮರ್ ಸೋನಾರ್ ಬಾಂಗ್ಲಾ ಮತ್ತು ಭಾರತದ ರಾಷ್ಟ್ರಗೀತೆ ಅಂತ ಗಣಮನವನ್ನು ಬರೆದಂಥವ್ರು ನಂತರದಲ್ಲಿ ಇವರು ಕೈಸರ್ ಐ ಹಿಂದ್ ಅಂತಕ್ಕಂಥ ಪ್ರಶಸ್ತಿಯನ್ನು ಬ್ರಿಟಿಷರಿಗೆ ಹಿಂತಿರುಗಿಸಿದ್ರು ಇದು ಚೌರಿ ಚೌರ ಘಟನೆ ನಡೆದಂಥ ಒಂದು ಸಂದರ್ಭದಲ್ಲಿ ಅರ್ಥ ಆಗಿದೆ ಅನ್ಕೋತೀನಿ ಮುಂದಿನ ಪ್ರಶ್ನೆ ಯಾವ ಭಾರತೀಯ ಮೂಲದ ಬರಹಗಾರನಿಗೆ ಯಾವ ಭಾರತೀಯ ಮೂಲದ ಬರಹಗಾರನಿಗೆ ಇತ್ತೀಚೆಗೆ ಮಕ್ಕಳ ಪುಸ್ತಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಿಮ್ಮ ಆಯ್ಕೆಗಳು ಅಮರ್ಜಿತ್ ಕೌರ್ ಜಸ್ಪಿಂದರ್ ಬಿಲಾನ್ ಶರಣ್ಜಿತ್ ಚಹಲ್ ಮಿನಾಸ್ ವರ್ಮಾ ಪ್ರಶ್ನೆ ಯಾವ ಭಾರತೀಯ ಮೂಲದ ಬರಹಗಾರನಿಗೆ ಇತ್ತೀಚೆಗೆ ಮಕ್ಕಳ ಪ್ರಶಸ್ತಿ ಮಕ್ಕಳ ಒಂದು ಪುಸ್ತಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸರಿಯಾದಂಥ ಉತ್ತರ ಯಾವುದು ಎಸ್ ಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಟು ಜಸ್ಪಿಂದರ್ ಬಿಲಾನ್ ಯಾರು ಜಸ್ಪಿಂದರ್ ಬಿಲಾನ್ ಭಾರತೀಯ ಮೂಲದ ಬರಹಗಾರ ಜಸ್ಪಿಂದರ್ ಬಿಲಾನ್ ಅವರ ಒಂದು ಚೊಚ್ಚಲ ಕಾದಂಬರಿ ಯಾವುದು ಆಶಾ ಆಶಾ ಆ್ಯಂಡ್ ದಿ ಸ್ಪಿರಿಟ್ ಬರ್ಡ್ ದಿ ಸ್ಪಿರಿಟ್ ಬರ್ಡ್ ಗಾಗಿ ಯು ಕೆ ಮಕ್ಕಳ ಪ್ರಶಸ್ತಿ ಒಂದು ಪಡೆದಿದ್ದಾರೆ ಅಂತಕ್ಕಂಥದ್ದು ಯಾವುದು ಆಶಾ ಆ್ಯಂಡ್ ದ ಸ್ಪಿರಿಟ್ ಬರ್ಡ್ಗಾಗಿ ಯು ಕೆ ಒಂದು ಮಕ್ಕಳ ಪುಸ್ತಕ ಪ್ರಶಸ್ತಿ ಪಡೆದಿದ್ದಾರೆ ಈ ಕಾದಂಬರಿಯಲ್ಲಿ ಬರಹಗಾರ ತನ್ನ ಬಾಲ್ಯದ ಜೀವನ ಚರಿತ್ರೆಯನ್ನು ಹಿಮಾಲಯ ಪರ್ವತಗಳ ಒಂದು ಸಂದರ್ಭದಲ್ಲಿ ನಿರೂಪಿಸಿದ್ದಾನೆ ಆಶಾ ಆ್ಯಂಡ್ ದಿ ಸ್ಪಿರಿಟ್ ಬರ್ಡ್ ಜಸ್ಪಿಂದರ್ ಬಿಲಾಲ್ ಈ ಕೃತಿ ಕೂಡ ಬರಬಹುದು ಮುಂದಿನ ಪ್ರಶ್ನೆ ಲೈಮ್ ಒಂದು ಕಾಯಿಲೆಯಿಂದ ಬಳಲುತ್ತಿರುವದಾಗಿ ಇತ್ತೀಚಿಗೆ ಬಹಿರಂಗಪಡಿಸಿದ ಪ್ರಸಿದ್ಧ ವ್ಯಕ್ತಿ ಯಾರು ಲೈಮ್ ಕಾಯಿಲೆಯಿಂದ ಬಳಲುತ್ತಿರುವುದಾಗಿ ಇತ್ತೀಚಿಗೆ ಬಹಿರಂಗಪಡಿಸಿದ ಪ್ರಸಿದ್ಧ ವ್ಯಕ್ತಿ ಯಾರು ನಿಮ್ಮ ಆಯ್ಕೆಗಳು ರಣ್ವೀರ್ ಸಿಂಗ್ ಕೈಲಿ ಮಿನೋ ಪೆಡ್ರೋ ರಸಲ್ ಜಸ್ಟಿನ್ ಬೈಬೋರ್ ಎಸ್ ಇಲ್ಲಿ ಅಂತ ಉತ್ತರ ಯಾವುದು ಎಸ್ ಸರಿ ಉತ್ತರ ಆಪ್ಷನ್ ಫೋರ್ ಜಸ್ಟಿನ್ ಬೈಬೋರ್ ಕೆನಡಾದ ಪಾಪ್ ಗಾಯಕ ಜಸ್ಟಿನ್ ಬೈಬರ್ ಅವರು ಲೈಮ್ ಕಾಯಿಲೆಯೊಂದಿಗೆ ಹೋರಾಡುತ್ತಿದ್ದಾರೆ ಅಂತಕ್ಕಂಥದ್ದು ತಿಳಿದು ಬಂದಿದೆ ಕಳೆದ ಕೆಲವು ವರ್ಷಗಳಿಂದ ಈ ದೀರ್ಘಕಾಲದ ಸೋಂಕಿನಿಂದ ಬಳಲ್ತಾ ಇದ್ದಾರೆ ಎಂದು ಅವರ ಇನ್ಸ್ಟಾಗ್ರಾಮ್ ಒಂದು ಪೋಸ್ಟ್ನಲ್ಲಿ ಇವರು ಬಹಿರಂಗಪಡಿಸಿದ್ದಾರೆ ಯಾರು ಜಸ್ಟಿನ್ ಬೈಬೋರ್ ಕೆನಡಾದ ಪಾಪ್ ಸಿಂಗರ್ ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತರ ಎರಡು ಸಾವಿರದ ಇಪ್ಪತ್ತೆರಡರ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಾವ ನಗರ ಆಯೋಜಿಸಲಿದೆ ಎರಡು ಸಾವಿರದ ಇಪ್ಪತ್ತೆರಡರ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಾವ ನಗರ ಆಯೋಜಿಸಲಿದೆ ನಿಮಾಹಕಿಗಳು ನವದೆಹಲಿ ಮಾಸ್ಕೋ ಬರ್ಮಿಂಗ್ ಹ್ಯಾಮ್ ಕೊಲಂಬೋ ಎಸ್ ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ತ್ರೀ ಬರ್ಮಿಂಗ್ ಹ್ಯಾಮ್ ಕಾಮನ್ವೆಲ್ತ್ ಕ್ರೀಡಾಕೂಟ ಎರಡು ಸಾವಿರದ ಇಪ್ಪತ್ತೆರಡು ಬರ್ಮಿಂಗ್ ಹ್ಯಾಮ್ನಲ್ಲಿ ನಡೆಯಲಿದ್ದು ಇದು ಮೂರನೇ ಬಾರಿಗೆ ಇಂಗ್ಲೆಂಡ್ ಈ ಕ್ರೀಡಾಕೂಟವನ್ನು ಆಯೋಜಿಸ್ತಾ ಇದೆ ಯಾವುದು ಇಂಗ್ಲೆಂಡ್ ನಂತರದಲ್ಲಿ ಈ ಒಂದು ಕ್ರೀಡಾಕೂಟ ಜುಲೈ ಇಪ್ಪತ್ತೇಳರಿಂದ ಯಾವಾಗ ಜುಲೈ ಇಪ್ಪತ್ತೇಳರಿಂದ ಆಗಸ್ಟ್ ಒಂದು ಏಳರವರೆಗೆ ಆಗಸ್ಟ್ ಏಳರವರೆಗೆ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯಲಿದೆ ಅಂತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆರಡು ಮುಂದಿನ ಪ್ರಶ್ನೆ ಕ್ಯಾಂಪಸ್ ಒಳಗೆ ಹಿಂಸಾಚಾರದ ತನಿಖೆ ನಡೆಸಲು ಯಾವ ವಿಶ್ವವಿದ್ಯಾಲಯ ಪ್ಯಾನಲ್ ಅನ್ನು ಸ್ಥಾಪಿಸಿದೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕ್ಯಾಂಪಸ್ ಒಳಗೆ ಹಿಂಸಾಚಾರದ ತನಿಖೆ ನಡೆಸಲು ಯಾವ ವಿಶ್ವವಿದ್ಯಾಲಯವು ಪ್ಯಾನೆಲ್ ಅನ್ನು ಪ್ರ ಒಂದು ಸ್ಥಾಪಿಸಿದೆ ನಿಮ್ಮ ಆಯ್ಕೆಗಳು ಎ ಎಮ್ ಯು ಬಿ ಹೆಚ್ ಯು ಜಾಮಿಯಾ ಆರ್ ಜೆ ಎನ್ ಯು ಸರಿಯಾದಂಥ ಉತ್ತರ ಯಾವುದು ಆಪ್ಷನ್ ಡಿ ಜೆ ಎನ್ ಯು ಅಂದರೆ ಕ್ಯಾಂಪಸ್ನಲ್ಲಿ ಇತ್ತೀಚೆಗೆ ನಡೆದ ಹಿಂಸಾತ್ಮಕ ಘಟನೆಯ ತನಿಖೆಗಾಗಿ ದೆಹಲಿಯ ಜವಾಹರಲಾಲ್ ನೆಹರು ವಿಶ್ವವಿದ್ಯಾಲಯವು ಐದು ಸದಸ್ಯರ ಸಮಿತಿಯನ್ನು ರಚನೆ ಮಾಡಿದೆ ಸಮಿತಿಯ ನೇತೃತ್ವವನ್ನು ಪ್ರೊಫೆಸರ್ ಸುಶಾಂತ್ ಮಿಶ್ರಾ ಪ್ರೊಫೆಸರ್ ಸುಶಾಂತ್ ಮಿಶ್ರಾ ವಹಿಸಲಿದ್ದಾರೆ ಇದು ಯಾವುದಾದರೂ ಇದ್ದರೆ ಭದ್ರತಾ ಒಂದು ಕೊರತೆಗಳನ್ನು ತನಿಖೆ ಮಾಡ್ತದೆ ಮತ್ತು ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಕ್ರಮಗಳನ್ನು ಶಿಫಾರಸು ಮಾಡ್ತದೆ ಮತ್ತು ಅದರ ವರದಿಯನ್ನು ಶೀಘ್ರವಾಗಿ ಸಲ್ಲಿಸ್ತದೆ ಅಂತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ಯಾವ ಭಾರತೀಯ ದೂರಸಂಪರ್ಕ ಕಂಪನಿ ಧ್ವನಿ ಮತ್ತು ವಿಡಿಯೋಗಾಗಿ ತನ್ನ ವೈಫೈ ಸೇವೆಯನ್ನು ಆರಂಭಿಸಿದೆ ಅಥವಾ ಪ್ರಾರಂಭಿಸಿದೆ ಯಾವ ಭಾರತೀಯ ದೂರಸಂಪರ್ಕ ಕಂಪನಿ ಧ್ವನಿ ಮತ್ತು ವಿಡಿಯೋಗಾಗಿ ತನ್ನ ವೈಫೈ ಒಂದು ಸೇವೆಯನ್ನು ಪ್ರಾರಂಭಿಸಿದೆ ನಿಮ್ಮ ಆಯ್ಕೆಗಳು ರಿಲಯನ್ಸ್ ಜಿಯೋ ಏರ್ಟೆಲ್ ವಡಾಫೋನ್ ಎಮ್ ಟಿ ಎನ್ ಎಲ್ ಸರಿ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಜಿಯೋ ದಂಧನಾದನ್ ರಿಲಯನ್ಸ್ ಜಿಯೋ ರಿಲಯನ್ಸ್ ಜಿಯೋ ಧ್ವನಿ ಮತ್ತು ವಿಡಿಯೋ ಕರೆ ಮಾಡುವ ಪ್ಲಾಟ್ಫಾರ್ಮ್ಗಳಿಗಾಗಿ ತನ್ನ ವೈಫೈ ಒಂದು ಕರೆ ಸೇವೆಯನ್ನು ಪ್ರಾರಂಭಿಸಿದೆ ರಿಲಯನ್ಸ್ ಜಿಯೋನ ವೈಫೈ ಸೇವೆಯನ್ನು ಓ ವೈಫೈ ಎಂದು ಕರೆಯಲಾಗುತ್ತದೆ ಏನು ಓ ವೈಫೈ ಅಂತ ಕೂಡ ಕರೀತಾರೆ ಇದು ಸ್ಮಾರ್ಟ್ಫೋನಲ್ಲಿ ಆಪ್ಷನ್ ಇದ್ದರೆ ಮಾತ್ರ ನಿಮಗೆ ಇದು ವೈಫೈ ಕಾಲಿಂಗ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ ಇದು ಓಲ್ಡ್ ಮೊಬೈಲ್ಸಲ್ಲಿ ಮೊಬೈಲಲ್ಲಿ ಬರೋಲ್ಲ ನ್ಯೂ ಮೊಬೈಲಲ್ಲಿ ತೊಗೊಂಡ್ರೆ ಅಲ್ಲಿ ವೈಫೈ ಕಾಲಿಂಗ್ ಅಂತ ಬರುತ್ತೆ ಅದು ಆಪ್ಷನ್ ಇದ್ದರೆ ಮಾತ್ರ ಇದು ಸಪೋರ್ಟ್ ಮಾಡುತ್ತೆ ಮುಂದಿನ ಪ್ರಶ್ನೆ ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಬಿ ಪಿ ಎಲ್ ತಾಯಂದಿಯರಿಗೆ ಆರ್ಥಿಕ ನೆರವು ನೀಡಲು ಯಾವ ರಾಜ್ಯ ಸರ್ಕಾರ ಅಥವಾ ಯಾವ ರಾಜ್ಯ ಅಮ್ಮ ಓಡಿ ಯೋಜನೆಯನ್ನು ಪ್ರಾರಂಭಿಸಿದೆ ಅಮ್ಮ ಓಡಿ ಒಂದು ಯೋಜನೆಯನ್ನು ಪ್ರಾರಂಭಿಸಿದೆ ನಿಮ್ಮ ಆಯ್ಕೆಗಳು ತಮಿಳುನಾಡು ನಂತರದಲ್ಲಿ ತೆಲಂಗಾಣ ಆಂಧ್ರ ಪ್ರದೇಶ ಮತ್ತು ಮಧ್ಯ ಪ್ರದೇಶ್ ಸರಿಯಾದಂಥ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಉತ್ತರ ಆಂಧ್ರ ಪ್ರದೇಶ್ ಆಪ್ಷನ್ ತ್ರೀ ಸಿ ಎಮ್ ಗೊತ್ತಿರ್ಬೋದು ಈಗ ಆಂಧ್ರ ಪ್ರದೇಶವಾದರೆ ಜಗನ್ಮೋಹನ್ ರೆಡ್ಡಿ ದಿ ಫೇಮಸ್ ಸಾಕಷ್ಟು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ ಜಗನ್ಮೋಹನ್ ರೆಡ್ಡಿ ಆರ್ ಜಗಮೋಹನ್ ರೆಡ್ಡಿ ಜಗನ್ಮೋಹನ್ ರೆಡ್ಡಿ ಬಡತನ ರೇಖೆಗಿಂತ ಕೆಳಗೆ ಇರುವ ತಾಯಂದಿರಿಗೆ ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡಲು ಆರು ಸಾವಿರದ ಮೂರುನೂರ ಹದಿನೆಂಟು ಕೋಟಿ ರೂಪಾಯಿ ವೆಚ್ಚದ ಅಮ್ಮ ಓಡಿ ಯೋಜನೆಯನ್ನು ಚಾಲನೆಗೊಳಿಸಿದ್ದಾರೆ ಈ ಯೋಜನೆಯಡಿ ಬಡ ಒಂದು ತಾಯಂದಿರು ಮತ್ತು ಶಾಲೆಗೆ ಹೋಗುವ ಮಕ್ಕಳ ಪಾಲಕರಿಗೆ ರಾಜ್ಯವು ವಾರ್ಷಿಕವಾಗಿ ಎಷ್ಟು ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಏನು ಮಾಡ್ತದೆ ಅಂದರೆ ನೀಡ್ತದೆ ದ ಗ್ರೇಟ್ ಮುಂದಿನ ಪ್ರಶ್ನೆ ಎಸ್ ಇವರ ಮೇಲೆ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿದೆ ಸೈರಸ್ ಮಿಸ್ತ್ರಿ ಅವರನ್ನು ಟಾಟಾ ಸನ್ಸ್ನ ಕಾರ್ಯನಿರ್ವಾಹಕ ಅಧ್ಯಕ್ಷರನ್ನಾಗಿ ಪುನಃ ನೇಮಿಸುವ ಎನ್ ಸಿ ಎಲ್ ಎ ಟಿ ಆದೇಶವನ್ನು ತಡೆಯಲು ಯಾವ ನ್ಯಾಯಾಲಯವು ಆದೇಶಿಸಿದೆ ಪ್ರಶ್ನೆ ಸೈರಸ್ ಮಿಸ್ತ್ರಿ ಅವರನ್ನು ಟಾಟಾ ಸನ್ಸ್ನ ಕಾರ್ಯನಿರ್ವಾಹಕ ಅಧ್ಯಕ್ಷರನ್ನಾಗಿ ಪುನಃ ನೇಮಿಸುವ ಎನ್ ಸಿ ಎಲ್ ಎ ಟಿ ಆದೇಶವನ್ನು ತಡೆಯಲು ಯಾವ ನ್ಯಾಯಾಲಯವು ಆದೇಶಿಸಿದೆ ನಿಮ್ಮ ಆಯ್ಕೆಗಳು ದೆಹಲಿ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಅಲಹಾಬಾದ್ ಕೋರ್ಟ್ ಬಾಂಬೆ ಹೈಕೋರ್ಟ್ ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸರಿಯಾದಂಥ ಉತ್ತರ ಸುಪ್ರೀಂ ಕೋರ್ಟ್ ಸೈರಸ್ ಮಿಸ್ತ್ರಿ ಅವರನ್ನು ಟಾಟಾ ಸನ್ಸ್ನ ಕಾರ್ಯನಿರ್ವಾಹಕ ಅಧ್ಯಕ್ಷರನ್ನಾಗಿ ಪುನಃ ನೇಮಿಸುವ ಎನ್ ಸಿ ಎಲ್ ಟಿ ಆದೇಶವನ್ನು ತಡೆಯಲು ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನು ನೀಡಿದೆ ಜೊತೆಗೆ ನ್ಯಾಯಾಲಯವು ಮಿಸ್ತ್ರಿ ಅವರಿಗೆ ನೋಟಿಸ್ ಕೂಡ ನೀಡಿದೆ ಮುಂದಿನ ಪ್ರಶ್ನೆ ಪ್ರತಿ ವರ್ಷ ವಿಶ್ವ ಹಿಂದಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಒಬ್ಬ ಹಿಂದಿ ಶಿಕ್ಷಕನಾಗಿ ಪ್ರತಿ ವರ್ಷ ವಿಶ್ವ ಹಿಂದಿ ಒಂದು ದಿವಸವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಫೆಬ್ರವರಿ ಎಂಟು ಜನವರಿ ಹತ್ತು ಮಾರ್ಚ್ ಹದಿನಾಲ್ಕು ಸೆಪ್ಟೆಂಬರ್ ಇಪ್ಪತ್ತು ಸರಿ ಉತ್ತರ ಯಾವುದು ಎಸ್ನೇಹಿತರೆ ನಿಮ್ಮ ಉತ್ತರ ಸರಿಯಾಗಿದೆ ಜನವರಿ ಹತ್ತು ಪ್ರತಿ ವರ್ಷ ಜನವರಿ ಹತ್ತರಂದು ವಿಶ್ವ ಹಿಂದಿ ದಿನವನ್ನು ಆಚರಿಸಲಾಗುತ್ತೆ ಮಾಜಿ ಪ್ರಧಾನಿ ಡಾಕ್ಟರ್ ಯಾರು ಮನ್ಮೋಹನ್ ಸಿಂಗ್ ಅವರು ಏನು ಮಾಡಿದರು ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಅದರಲ್ಲಿ ವಿಶ್ವ ಹಿಂದಿ ಒಂದು ದಿನವನ್ನು ಆಚರಿಸುವುದಾಗಿ ಘೋಷಣೆ ಮಾಡಿದರು ಮೊದಲ ವಿಶ್ವ ಹಿಂದಿ ಸಮ್ಮೇಳನವನ್ನು ನಾಗ್ಪುರದಲ್ಲಿ ಎಲ್ಲಿ ನಾಗ್ಪುರ್ ನಾಗ್ಪುರದಲ್ಲಿ ಜನವರಿ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಂದು ಆಯೋಜಿಸಲಾಗಿತ್ತು ಅರ್ಥ ಆಯ್ತಾ ಪ್ರತಿ ವರ್ಷ ವಿಶ್ವ ಹಿಂದಿ ದಿನವನ್ನು ಜನವರಿ ಹತ್ತರಂದು ಆಚರಣೆ ಮಾಡಲಾಗುತ್ತ ಕೆಲವೊಂದು ಕಡೆ ಅಂದರೆ ರಜೆ ಅದು ಇದ್ದರೆ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ನೀವು ಎರಡು ಸಾವಿರದ ಹತ್ತರಲ್ಲಿ ಪ್ರಾರಂಭ ಮಾಡಿದರು ನಂತರದಲ್ಲಿ ಮೊದಲ ಒಂದು ಹಿಂದಿ ದಿವಸ ಸಾವಿರದ ಒಂಬೈನೂರ ಎಪ್ಪತ್ತಾರಂದು ಆಯೋಜಿಸಲಾಗಿತ್ತು ಅಂತಕ್ಕಂಥದ್ದು ನಾಗಪುರದಲ್ಲಿ ಎರಡು ಸಾವಿರದ ಆರಲ್ಲಿ ಮೊದಲ ವಿಶ್ವ ಹಿಂದಿ ದಿವಸವನ್ನು ಆಚರಿಸಣೆಗೆ ಘೋಷಣೆ ಮಾಡಿದರು ಆದರೆ ಮೊದಲ ವಿಶ್ವ ಹಿಂದಿ ಒಂದು ಸಮ್ಮೇಳನ ನಾಗಪುರದಲ್ಲಿ ಜನವರಿ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆಯೋಜಿಸಲಾಗಿತ್ತು ಮುಂದಿನ ಪ್ರಶ್ನೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ನೌಕಾ ಕಾರ್ಯಕ್ರಮ ಮಿಲನ ಯಾವುದು ಮಿಲನ ಉಪ್ ಅಪೂರ್ದು ಫಿಲ್ಮ್ ಇದೆ ಮಿಲನ ಅದು ಬೇರೆ ಈ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ನೌಕಾ ಕಾರ್ಯಕ್ರಮ ಮಿಲನ ಕೆಳಗಿನ ಯಾವ ಭಾರತೀಯ ನಗರಗಳು ಆಯೋಜಿಸುತ್ತವೆ ಅಂತಕ್ಕಂಥದನ್ನ ಕೇಳಿದ್ದಾರೆ ಮಾರ್ಚ್ ಅಂತಕ್ಕಂಥದ್ದು ಈಗ ಏಪ್ರಿಲಲ್ಲಿದೆ ಆದರೆ ಈಗಾಗಲೇ ಏನದಾಗಿದ್ದು ಮುಗಿದಿದೆ ಇದು ನಿಮ್ಮ ಆಯ್ಕೆಗಳು ಮುಂಬೈ ಗೋವಾ ವಿಶಾಖಪಟ್ಟಣಂ ಕೊಯಮತ್ತೂರು ಆದರೆ ಈಗ ಏನು ನಡೀತಾ ಇದೆ ಕೊರೋನಾ ಎಫೆಕ್ಟ್ ಇದೆ ಹೀಗಾಗಿ ಯಾವುದ್ರೂ ಕೂಡ ಏನಂದರೆ ಮುಂದೆ ಹೋಗ್ಬೋದು ವಿಶಾಖಪಟ್ಟಣಂ ಇಲ್ಲಿ ಅಂತ ಉತ್ತರ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಲ್ಲಿ ವಿಶಾಖಪಟ್ಟಣಂನಲ್ಲಿ ಅಂತಾರಾಷ್ಟ್ರೀಯ ನೌಕಾ ಕಾರ್ಯಕ್ರಮ ಮಿಲನ್ ಈಗಾಗಲೇ ನಡೆದಿದೆ ಅಥವಾ ಇದರ ಬಗ್ಗೆ ಕನ್ಫರ್ಮೇಷನ್ ಬಂದಿಲ್ಲ ಮಿಲನ್ ಎರಡು ಸಾವಿರದ ಇಪ್ಪತ್ತು ಭಾರತೀಯ ನೌಕಾಪಡೆಯ ಅಂತಾರಾಷ್ಟ್ರೀಯ ಒಂದು ವ್ಯಾಯಾಮವಾಗಿದೆ ಅಂತಕ್ಕಂಥದ್ದು ನೌಕಾಪಡೆಗಳ ನಡುವೆ ವೃತ್ತಿಪರ ಸಂಪರ್ಕಗಳನ್ನು ಹೆಚ್ಚಿಸುವುದು ಮತ್ತು ಪರಸ್ಪರ ಸಾಮರ್ಥ್ಯದಿಂದ ಕಲಿಯುವುದು ಇದರ ಗುರಿಯಾಗಿದೆ ಈ ಹಿಂದೆ ವಿಶಾಖಪಟ್ಟಣಂ ಎರಡು ಸಾವಿರದ ಹದಿನಾರರಲ್ಲಿ ಇಂಟರ್ನ್ಯಾಷನಲ್ ಫ್ಲೀಟ್ ರಿವ್ಯೂ ಆಯೋಜಿಸಿತ್ತು ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ಇತ್ತೀಚೆಗೆ ಕ್ರೊಯೇಷಿಯಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಅದು ಕ್ರೋಯೇಷಿಯಾ ನಿಮ್ಮ ಆಯ್ಕೆಗಳು ಜೋರನ್ ಮಿಲನೋವಿಕ್ ಕೋಲಿಂಡಾ ಗ್ರಾಬರ್ ಜೋಸ್ಟ್ ಹೆನಾರ್ಡಿ ಹೆರ್ನಾಡಿ ವಿಕ್ಟರ್ ಓರ್ಮನ್ ಸರಿ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಜೋರನ್ ಮಿಲ್ನೋವಿಕ್ ಕ್ರೊಯೇಷಿಯಾದ ಮಾಜಿ ಪ್ರಧಾನಿ ಜೋರನ್ ಮಿಲ್ನೋಯಿಕ್ ಅವರು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂಬತ್ತರಂದು ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಜಯಗಳಿಸಿದ್ದಾರೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹದಿನಾರು ಚಿಕಾಗೋದ ನ್ಯಾಯಾಧೀಶರಾಗಿ ಇತ್ತೀಚೆಗೆ ಯಾವ ಭಾರತೀಯ ಮೂಲದ ವ್ಯಕ್ತಿಯನ್ನು ನೇಮಿಸಲಾಯಿತು ಚಿಕಾಗೋದ ನ್ಯಾಯ ನ್ಯಾಯಾಧೀಶರಾಗಿ ಇತ್ತೀಚೆಗೆ ಯಾವ ಭಾರತೀಯ ಮೂಲದ ವ್ಯಕ್ತಿಯನ್ನು ನೇಮಿಸಲಾಯಿತು ನಿಮ್ಮ ಆಯ್ಕೆಗಳು ರಬಿಯಾ ಶೇಖ್ ಸಮಿಯಾ ನಸೀಮ್ ಅಮೃತ್ ಪಾಲ್ ಮಣಿಂದರ್ ಸಿಂಗ್ ಸರಿಯಾದಂಥ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಆಪ್ಷನ್ ಟು ಸಮಿಯಾ ನಸೀಮ್ ಭಾರತೀಯ ಮೂಲದ ಸಮಿಯಾ ನಸೀಮ್ ಅವರನ್ನು ಇತ್ತೀಚೆಗೆ ಚಿಕ್ಯಾಗೋದ ನ್ಯಾಯಾಧೀಶರನ್ನಾಗಿ ನೇಮಿಸಲಾಗಿದೆ ಅವರು ಶೀಘ್ರದಲ್ಲೇ ಒಂದು ಚಾರ್ಜನ್ನು ತೆಗೆದುಕೊಳ್ಳಿದ್ದಾರೆ ಅಂತಕ್ಕಂಥದ್ದು ಯು ಎಸ್ ಅಟಾರ್ನಿ ಜನರಲ್ ವಿಲಿಯಮ್ ಬಾರ್ ಆಕೆಯನ್ನು ಚಿಕಾಗೋದ ನ್ಯಾಯಾಧೀಶರ ಹುದ್ದೆಗೆ ನೇಮಿಸಿದ್ರು ಮುಂದಿನ ಪ್ರಶ್ನೆ ಸಿ ಎ ಎ ಬೆಂಬಲಿಸಲು ಯಾವ ರಾಜ್ಯದಲ್ಲಿ ಸೂಚನೆಯನ್ನು ಮಂಡಿಸಿತು ಸಿ ಎ ಎ ಇದರ ಬಗ್ಗೆ ಒಂದು ವಿಡಿಯೋನೇ ಆಗುತ್ತೆ ಕಂಪ್ಲೀಟಾಗಿ ಇದರ ಮೇಲೆ ಕ್ಯಾಬ್ ಇದು ಎಕ್ಸಾಮ್ನಲ್ಲಿ ಕೂಡ ಇದರ ಮೇಲೆ ಪ್ರಶ್ನೆ ಕೇಳ್ತಾರೆ ಸಂವಿಧಾನದಲ್ಲಿ ಕೂಡ ಯಾವಾಗ ಇದು ಜಮ್ಮು ಕಾಶ್ಮೀರಿಗೆ ವಿಶೇಷ ಒಂದು ಸವಲತ್ತನ್ನು ಕ್ಯಾನ್ಸಲ್ ಮಾಡಲಾಯಿತು ಅದರ ಮೇಲೆ ಡೆಫಿನೆಟಾಗಿ ಒಂದಲ್ಲ ಎರಡು ಪ್ರಶ್ನೆಗಳನ್ನೇ ಕೇಳ್ತಾನೆ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಾಗೆ ಅರ್ಥ ಆಯ್ತಾ ಅದನ್ನು ನೋಡಿಕೊಳ್ಬೇಕು ಯಾಕಂದರೆ ಅಲ್ಲಿ ಕ್ಯಾಬ್ ಆಗಿರ್ಬೋದು ಅಥವಾ ಇತ್ತೀಚಿನ ಏನು ಬದಲಾವಣೆಗಳಾಗಿರ್ ಭಾರತ ಸಂವಿಧಾನವನ್ನು ಓದಬೇಕಾದ್ರೆ ಎಲ್ಲ ಗಮನದಲ್ಲಿ ಗಮನದಲ್ಲಿಡಬೇಕಾಗತ್ತೆ ಇತ್ತೀಚಿನ ಏನು ಬದಲಾವಣೆಗಳಾಗಿದ್ದಾವೆ ಅದನ್ನು ಗಮನದಲ್ಲಿಟ್ಕೊಳ್ಬೇಕು ಯಾಕಂದರೆ ಕೆ ಪಿ ಎಸ್ಸಿಯಲ್ಲಿ ಏನು ಇತ್ತೀಚೆಗೆ ಬದಲಾವಣೆಗಳಾಗಿದ್ದಾವೆ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆಯನ್ನು ಡೆಫಿನೆಟಾಗಿ ಎತ್ತಿ ಹಾಕ್ತಾನೆ ಸೊ ಜಮ್ಮು ಕಾಶ್ಮೀರದ ಒಂದು ಯಾವಾಗ ಇದು ವಿಶೇಷ ಒಂದು ಸಂವಿಧಾನಿಕ ಮಹತ್ವ ಅಥವಾದು ಮಾತೆಯನ್ನು ರದ್ದುಪಡಿಸಲಾಯಿತು ಅವಾಗ ಸಾಕಷ್ಟು ಬದಲಾವಣೆಗಳನ್ನು ಜೊತೆಗೆ ಈ ರಾಜ್ಯ ಮತ್ತು ರಾಜಧಾನಿ ಕೇಂದ್ರಾಡಳಿತ ಪ್ರದೇಶಗಳದಾವ ಅದರಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಅಂತಕ್ಕಂಥದ್ದು ದಯವಿಟ್ಟು ಇದರ ಬಗ್ಗೆ ಒಂದು ಪ್ರಶ್ನೆಯನ್ನು ಬರುತ್ತೆ ಅದರ ಮೇಲೆ ಗಮನವನ್ನು ಕೊಡಬೇಕು ಸಿ ಎ ಬೆಂಬಲಿಸಲು ಯಾವ ರಾಜ್ಯದಲ್ಲಿ ಸೂಚನೆಯನ್ನು ಮಂಡಿಸಿತು ಕೇರಳ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಗುಜರಾತ್ ಇಲ್ಲಿ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಫೋರ್ ಗುಜರಾತ್ ಗುಜರಾತ್ ಅಸೆಂಬ್ಲಿ ಒಂದು ದಿನದ ವಿಶೇಷ ಅಧಿವೇಶನದಲ್ಲಿ ನಾಗರಿಕ ತಿದ್ದುಪಡಿ ಕಾಯ್ದೆ ಸಿ ಎ ಎ ಅಂತೇಳಿ ಕರಿತಾ ಇರೋದನ್ನು ಕ್ಯಾಬ್ ಅಂತಕ್ಕಂಥದ್ದು ಏನು ಬೆಂಬಲಿಸುವ ನಿರ್ಣಯವನ್ನು ಮಂಡಿಸಲಿದೆ ಸಂವಿಧಾನದ ನೂರ ಎಪ್ಪತ್ತಾರನೇ ಪರಿಚ್ಛೇದ ಪ್ರಕಾರ ಒನ್ ಸೆವೆಂಟಿ ಸಿಕ್ಸ್ ಪರಿಚ್ಛೇದ ಪ್ರಕಾರ ಅಧಿವೇಶನವನ್ನು ಕರೆಯಲಾಗಿದೆ ಅಂತಕ್ಕಂಥದ್ದು ಇನ್ನು ಮುಂದಿನ ಪ್ರಶ್ನೆ ಸೆನ್ಸಸ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೊಂದು ಯಾವಾಗ ಪ್ರಾರಂಭವಾಗಲಿದೆ ಸೆನ್ಸಸ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೊಂದು ಯಾವಾಗ ಪ್ರಾರಂಭವಾಗಲಿದೆ ನಿಮ್ಮ ಆಯ್ಕೆಗಳು ಏಪ್ರಿಲ್ ಒಂದು ಮಾರ್ಚ್ ಮೂವತ್ತೊಂದು ಫೆಬ್ರವರಿ ಮೂವತ್ತೊಂದು ಫೆಬ್ರವರಿ ಒಂದು ಫೆಬ್ರವರಿ ಮೂವತ್ತೊಂದು ಬರೋಲ್ಲ ಇದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ ಯಾಕಂದರೆ ಫೆಬ್ರವರಿಲಿ ಇರತಕ್ಕಂಥದ್ದು ಅಧಿಕ ವರ್ಷಗಳು ಇಪ್ಪತ್ತೊಂಬತ್ತೇ ಬರುತ್ತೆ ಇಪ್ಪತ್ತೆಂಟು ಕಾಮನ್ ಆಗಿ ಇಪ್ಪತ್ತೊಂಬತ್ತು ನಾಲ್ಕು ವರ್ಷಗಳಿಗೆ ಒಂದು ಬಾರಿ ಬರುತ್ತೆ ಇದು ಈಗಾಗಲೇ ನಿಮಗೆ ಒಂದು ಗಮನಕ್ಕಿದೆ ಅಂತೇಳಿ ಭಾವಿಸ್ತೀನಿ ಇದನ್ನು ಜನವರಿ ಮೂವತ್ತೊಂದು ಮಾಡ್ಕೋಣ ಆಯಿತಾ ನೋ ಪ್ರಾಬ್ಲಮ್ ಸೆನ್ಸಸ್ ಇಂಡಿಯಾ ಎರಡು ಸಾವಿರದ ಇಪ್ಪತ್ತೊಂದು ಯಾವಾಗ ಪ್ರಾರಂಭವಾಗಲಿದೆ ಅಂತಕ್ಕಂಥದ್ದು ಅದು ಮೂರ್ಖರ ದಿನದಂದು ಯಾವಾಗ ಏಪ್ರಿಲ್ ಒಂದು ಈಗಾಗಲೇ ಇದು ಮುಗಿದಿದೆ ಜನಗಣತಿ ಎರಡು ಸಾವಿರದ ಇಪ್ಪತ್ತೊಂದು ಏಪ್ರಿಲ್ ರಂದು ಪ್ರಾರಂಭವಾಗಲಿದ್ದು ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಮೂವತ್ತರಂದು ಇದು ಕೊನೆಗೊಳ್ಳಲಿದೆ ಸಾಂಪ್ರದಾಯಿಕ ಪೆನ್ ಮತ್ತು ಕಾಗದದಿಂದ ದೂರ ಸರಿದು ಮೊಬೈಲ್ ಫೋನ್ ಅಪ್ಲಿಕೇಶನ್ ಮೂಲಕ ಜನಗಣತಿಯನ್ನು ನಡೆಸಲಾಗತ್ತೆ ಮೊಬೈಲ್ ಫೋನ್ ಮುಖಾಂತರ ಮುಂದಿನ ಪ್ರಶ್ನೆ ಬ್ರಿಟನ್ ಬ್ರಿಟನ್ ಅಧಿಕೃತವಾಗಿ ಯುರೋಪಿಯನ್ ಒಕ್ಕೂಟವನ್ನು ಯಾವಾಗ ತೊರೆಯಲು ನಿರ್ಧರಿಸಲಾಗಿದೆ ಅಥವಾ ನಿರ್ಧರಿಸಿದೆ ಅಂತಕ್ಕಂಥದ್ದು ನಿಮ್ಮ ಆಯ್ಕೆಗಳು ಮಾರ್ಚ್ ಮೂವತ್ತೊಂದು ಜನವರಿ ಮೂವತ್ತೊಂದು ಫೆಬ್ರವರಿ ಒಂದು ಮಾರ್ಚ್ ಒಂದು ಸರಿ ಉತ್ತರ ಯಾವುದು ಎಸ್ ನಿಮ್ಮ ಆಯ್ಕೆ ಸರಿಯಾಗಿದೆ ಇಲ್ಲಿ ಜನವರಿ ಮೂವತ್ತೊಂದು ಯು ಕೆ ಸಂಸದರು ಅಂತಿಮವಾಗಿ ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ತರಂದು ಮೂರುನೂರ ಮೂವತ್ತು ಎರಡುನೂರ ಮೂವತ್ತೊಂದು ಮತಗಳಿಂದ ಬ್ರೆಕ್ಸಿಟ್ ಒಪ್ಪಂದವನ್ನು ಅಂಗೀಕರಿಸಿದರು ಯಾವುದು ಬ್ರೆಕ್ಸಿಟ್ ನಂತರದಲ್ಲಿ ಜನವರಿ ಮೂವತ್ತೊಂದರಂದು ಯುರೋಪಿಯನ್ ಒಕ್ಕೂಟದಿಂದ ಬ್ರಿಟನ್ ಸುಗಮವಾಗಿ ನಿರ್ಗಮಿಸುವ ಒಂದು ದಾರಿ ಮಾಡಿಕೊಟ್ಟಿತು ಈ ಕ್ರಮವು ಐತಿಹಾಸಿಕವಾಗಿದೆ ಯಾಕಂದರೆ ಈ ಒಪ್ಪಂದ ಒಂದು ವರ್ಷದಿಂದ ಬ್ರಿಟಿಷ್ ಸಂಸತ್ತಿನಲ್ಲಿ ಸಿಲುಕಿಕೊಂಡು ಇದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ಯಾವ ರಾಜ್ಯ ಅಥವಾ ಯು ಟಿಯಲ್ಲಿ ಕಪ್ಪು ಹಣವನ್ನು ಮೇಲ್ವಿಚಾರಣೆ ಮಾಡಲು ಆದಾಯ ತೆರಿಗೆ ಇಲಾಖೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಯಂತ್ರಣ ಕೊಠಡಿಯನ್ನು ಪ್ರಾರಂಭಿಸಿದೆ ಪ್ರಶ್ನೆ ಯಾವ ರಾಜ್ಯ ಅಥವಾ ಯು ಟಿಯಲ್ಲಿ ಕಪ್ಪು ಹಣವನ್ನು ಮೇಲ್ವಿಚಾರಣೆ ಮಾಡಲು ಆದಾಯ ತೆರಿಗೆ ಇಲಾಖೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಯಂತ್ರಣ ಕೊಠಡಿಯನ್ನು ಪ್ರಾರಂಭಿಸಿದೆ ನಿಮ್ಮ ಆಯ್ಕೆಗಳು ಮಹಾರಾಷ್ಟ್ರ ದೆಹಲಿ ಚಂಡೀಗಢ ಕರ್ನಾಟಕ ಎಸ್ ಸರಿ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಇಲ್ಲಿ ಸರಿಯಾಗಿದೆ ಆಪ್ಷನ್ ಬಿ ದೆಹಲಿ ಮತದಾನದ ದೆಹಲಿಯಲ್ಲಿ ಕಪ್ಪು ಹಣ ಮತ್ತು ಅಕ್ರಮ ಪ್ರಚೋದನೆಗಳ ಮೇಲೆ ನಿಗಾ ಇಡಲು ಆದಾಯ ತೆರಿಗೆ ಇಲಾಖೆ ಏನು ಮಾಡಿದೆ ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನಿಯಂತ್ರಣ ಕೊಠಡಿಯನ್ನು ಪ್ರಾರಂಭಿಸಿದೆ ಎಸ್ ಮುಂದಿನ ಪ್ರಶ್ನೆ ಸ್ನೇಹಿತರೆ ನಿರ್ಭಯಾ ಪ್ರಕರಣದ ಅಪರಾಧಿಗಳ ವಿರುದ್ಧ ನಿರ್ಭಯ ಪ್ರಕರಣದ ಅಪರಾಧಿಗಳು ವಿರುದ್ಧ ಯಾವ ನ್ಯಾಯಾಲಯವು ಡೆತ್ ವಾರೆಂಟ್ ಹೊರಡಿಸಿದೆ ಡೆತ್ ವಾರೆಂಟ್ ಹೊರಡಿಸಿದೆ ಅಂತಕ್ಕಂಥದ್ದು ನಿಮ್ಮ ಆಯ್ಕೆಗಳು ಸಾಕೇತ್ ಕೋರ್ಟ್ ದೆಹಲಿ ಕೋರ್ಟ್ ಪಟಿಯಾಲ ಹೌಸ್ ಕೋರ್ಟ್ ಸುಪ್ರೀಂ ಕೋರ್ಟ್ ಸರಿ ಉತ್ತರ ಯಾವುದು ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ತ್ರೀ ಪಟಿಯಾಲ ಹೌಸ್ ಕೋರ್ಟ್ ಪಟಿಯಾಲ ಹೌಸ್ ಕೋರ್ಟ್ ಪಟಿಯಾಲ ಹೌಸ್ ಕೋರ್ಟ್ ನಿರ್ಭಯ ಪ್ರಕರಣದ ನಾಲ್ಕು ಖೈದಿಗಳಾದಂತಹ ಅಕ್ಷಯ್ ನಂತರದಲ್ಲಿ ಮುಕೇಶ್ ನಂತರದಲ್ಲಿ ವಿನಯ್ ನಂತರದಲ್ಲಿ ಪವನ್ ಇದು ನಿರ್ಭಯ ಪ್ರಕರಣ ಏನಾಗಿತ್ತು ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಗೊತ್ತಿದೆ ಸಾಕಷ್ಟು ಪತ್ರಿಕೆಗಳಲ್ಲಿ ಬಂದಿತ್ತು ಪಟಿಯಾಲ ಹೌಸ್ ಕೋರ್ಟ್ ನಿರ್ಭಯ ಪ್ರಕರಣದ ನಾಲ್ಕು ಕೈದಿಗಳ ಅಕ್ಷಯ್ ಮುಕೇಶ್ ವಿನಯ್ ಮತ್ತು ಪವನ್ ವಿರುದ್ಧ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಒಂದು ಇಪ್ಪತ್ತರಂದು ಸಾವಿನ ಒಂದು ವಾರಂಟ್ ಹೊರಡಿಸಿದೆ ಅಂತಕ್ಕಂಥದ್ದು ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತು ಮುಂದಿನ ಪ್ರಶ್ನೆ ಪೋವ್ಸ್ ಮೋಸ್ಟ್ ಪ್ರೊಬಬ್ಲಿ ಈ ಅಂತ ಕ್ವೆಶನ್ಸ್ ಬರುತ್ತೆ ಪೋವ್ಸ್ ಇಂಡಿಯಾದ ಎರಡು ಸಾವಿರದ ಇಪ್ಪತ್ತರ ಒಂದು ದಶಕದಲ್ಲಿ ವೀಕ್ಷಿಸಬೇಕಾದ ಇಪ್ಪತ್ತು ಜನರ ಪಟ್ಟಿಯಲ್ಲಿ ಯಾರು ಉನ್ನತ ಸ್ಥಾನದಲ್ಲಿದ್ದಾರೆ ಪೋವ್ಸ್ ಇಂಡಿಯಾದ ಎರಡು ಸಾವಿರದ ಇಪ್ಪತ್ತರ ದಶಕದಲ್ಲಿ ವೀಕ್ಷಿಸಬೇಕಾದ ಇಪ್ಪತ್ತು ಜನರ ಪಟ್ಟಿಯಲ್ಲಿ ಯಾರು ಉನ್ನತ ಸ್ಥಾನದಲ್ಲಿದ್ದಾರೆ ನಿಮ್ಮ ಆಯ್ಕೆಗಳು ಎಲಿವುಡ್ ಕಿಪ್ಚೋಗೆ ನಂತರದಲ್ಲಿ ಹಸನ್ ಮಿನಾಜ್ ಗ್ರೇಟಾ ತನ್ಬರ್ಗ್ ಮಾಹುವಾ ಮೊಯಿತ್ರಾ ಇಲ್ಲಿ ಸರಿಯಾದ ಉತ್ತರ ಯಾವುದು ಎಸ್ ನಿಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ ಹಸನ್ ಮಿನಾಜ್ ಆಪ್ಷನ್ ಟು ಯು ಎಸ್ ಮೂಲದ ರಾಜಕೀಯ ನಿರೂಪಕ ಮತ್ತು ಹಾಸ್ಯ ನಟ ಯಾರು ಹಸನ್ ಮಿಹ್ನಾಜ್ ಅವರು ಫೋಫ್ಸ್ ಇಂಡಿಯಾದ ಎರಡು ಸಾವಿರದ ಇಪ್ಪತ್ತರ ದಶಕದಲ್ಲಿ ಇದು ಕೂಡ ನೆನಪಿಟ್ಕೊಳ್ಬೇಕು ರಾಜಕೀಯ ನಿರೂಪಕ ಮತ್ತು ಹಾಸ್ಯ ನಟ ವೀಕ್ಷಿಸಬೇಕಾದ ಇಪ್ಪತ್ತು ಜನರ ಪಟ್ಟಿಯಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಪ್ಲೇಸ್ ಯಾವುದು ಫಸ್ಟ್ ನಂತರದಲ್ಲಿ ಕನಯ್ಯ ಕುಮಾರ್ ಇದ್ದಾರೆ ನಂತರದಲ್ಲಿ ಪ್ರಶಾಂತ್ ಕಿಶೋರ್ ಅವರಿದ್ದಾರೆ ಮತ್ತು ಮಹುವಾ ಮೊಯಿತ್ರಾ ಕೂಡ ಇಲ್ಲಿ ಇದ್ದಾರೆ ಮಹುವಾ ಮೊಯಿತ್ರಾ ಕೂಡ ಈ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ ಪರಿಸರ ಕಾರ್ಯಕರ್ತೆ ಗ್ರೇಟಾ ಥನ್ಬರ್ಗ್ ಏನು ನೋಡ್ತಾ ಇದ್ದೀರಾ ಆಪ್ಷನ್ ತ್ರೀಯಲ್ಲಿ ಗ್ರೇಟಾ ಥನ್ಬರ್ಗ್ ಈ ಪಟ್ಟಿಯಲ್ಲಿ ಹದಿನೈದು ಸ್ಥಾನದಲ್ಲಿದ್ದಾರೆ ಇದು ಕೂಡ ಬರ್ಬೋದು ಇವರು ಪರಿಸರ ಕಾರ್ಯಕರ್ತೆ ಎಸ್ ಮುಂದಿನ ಪ್ರಶ್ನೆ ಭಾರತವು ಯಾವ ರಾಷ್ಟ್ರಕ್ಕೆ ಎಲ್ಲ ಅನಿವಾರ್ಯವಲ್ಲದ ಪ್ರಮಾಣವನ್ನು ತಪ್ಪಿಸಲು ಭಾರತೀಯ ಪ್ರಜೆಗಳಿಗೆ ಪ್ರಯಾಣ ಸಲಹೆಯನ್ನು ಸಲಹೆಯನ್ನು ನೀಡಿದೆ ಭಾರತವು ಯಾವ ರಾಷ್ಟ್ರಕ್ಕೆ ಎಲ್ಲ ಅನಿವಾರ್ಯವಲ್ಲದ ಒಂದು ಪ್ರಯಾಣವನ್ನು ತಪ್ಪಿಸಲು ಭಾರತೀಯ ಪ್ರಜೆಗಳಿಗೆ ಪ್ರಯಾಣ ಸಲಹೆಯನ್ನು ನೀಡಿದೆ ನಿಮ್ಮ ಆಯ್ಕೆಗಳು ಇಸ್ರೇಲ್ ನಂತರಲ್ಲಿ ಟರ್ಕಿ ಇರಾಕ್ ಮತ್ತು ಸಿರಿಯಾ ಸರಿಯಾದಂಥ ಉತ್ತರ ಯಾವುದು ಇಲ್ಲಿ ಸರಿಯಾದಂಥ ಉತ್ತರ ಇರಾಕ್ ಆಪ್ಷನ್ ತ್ರೀ ಕೇಂದ್ರ ವಿದೇಶಾಂಗ ಸಚಿವಾಲಯವು ಪ್ರವಾಸ ಸಲಹೆಯನ್ನು ಹೊರಡಿಸಿದ್ದು ಮುಂದಿನ ಅಧಿಸೂಚನೆ ಬರುವವರೆಗೆ ಇರಾಕ್ಗೆ ಅನಿವಾರ್ಯವಲ್ಲದ ಎಲ್ಲ ಪ್ರಯಾಣವನ್ನು ತಪ್ಪಿಸುವಂತೆ ಭಾರತೀಯ ಪ್ರಜೆಗಳಿಗೆ ಸಲಹೆ ನೀಡಿದೆ ಇರಾನ್ನಲ್ಲಿ ವಾಸಿಸುವ ಭಾರತೀಯರಿಗೆ ಜಾಗರೂಕರಾಗಿರಲು ಮತ್ತು ರಾಷ್ಟ್ರದೊಳಗಿನ ಪ್ರಯಾಣವನ್ನು ತಪ್ಪಿಸಲು ಸೂಚಿಸಲಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಹೇಳಲಾಗ್ತಾಯಿದೆ ಸ್ನೇಹಿತರೆ ಇಲ್ಲಿವರೆಗೆ ಸುಮಾರು ಇಪ್ಪತ್ತ್ಮೂರು ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೇವೆ ಇನ್ನೂ ಅದರ ಮುಂದುವರಿದ ಭಾಗವನ್ನು ಮುಂದಿನ ಭಾಗದಲ್ಲಿ ನಾವು ಕೊಡ್ತೀನಿ ಸೊ ಈ ರೀತಿಯಂಥ ವೀಡಿಯೋಗಳು ನಿಮಗೆ ಒಂದು ರೀತಿ ಇನ್ಫಾರ್ಮೇಟಿವ್ ಅನ್ನಿಸ್ತಾ ಇದ್ದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಮೊದಲನೇ ಬಾರಿಗೆ ಚಾನಲ್ ವೀಕ್ಷಿಸ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಕರ್ನಾಟಕ ಸರ್ಕಾರ ನಡೆಸ್ತಕ್ಕಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯ ತಯಾರಿಯನ್ನು ನಮ್ಮ ಒಂದೇ ವೇದಿಕೆ ಆದಂಥ ಅನ್ ಅಕಾಡೆಮಿ ಆ್ಯಪ್ ಮೂಲಕ ನೀವು ನಡೆಸಬಹುದು ಜೊತೆಗೆ ಪ್ಲಸ್ ಮೆಂಬರ್ಷನ ಪಡ್ಕೊಂಡು ಇದರ ಲಾಭವನ್ನು ದ್ವಿಗುಣಗೊಳಿಸಿಕೊಳ್ಬೋದಾಗಿದೆ ಅಂತಕ್ಕಂಥದ್ದು ವಿಡಿಯೋನ ಉಗಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದಗಳು ನಿಮ್ಮ ದಿನ ಶುಭವಾಗಿರಲಿ